ಪಾಪದ ಕೂಡ ತುಂಬಿದೆ. ಹಾಗಾಗಿ ಬಿಜೆಪಿ ಪಾದಯಾತ್ರೆಯನ್ನ ನಡೆಸಿದೆ. ಮಿಸ್ಟರ್ ವಿಜಯೇಂದ್ರ, ನಿನ್ನ ಸಾಧನೆ ಏನಪ್ಪ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಧು ಬಂಗಾರಪ್ಪನವರು. ಪಾದಯಾತ್ರೆಯಲ್ಲಿ ಸಿದ್ಧಾರ್ಥ ಸಾವಿನ ಬಗ್ಗೆ ಪ್ರಸ್ತಾಪಿಸ್ತಾರೆ ಅಂತ ವಿಜಯೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸತ್ತು ಹೋಗಿರೋ ಬಗ್ಗೆ ಮಾತನಾಡ್ತೀರಾ, ನೈತಿಕತೆ ಇದೆಯಾ? ಸಂಸದ ರಾಘವೇಂದ್ರ ಅವರೇ, ನಿಮ್ಮ ಸಾಧನೆ ಕೂಡ ಸೊನ್ನೆ ಅಂತ ಬಿಜೆಪಿ ಹಾಗೂ ಅಣ್ಣ ತಮ್ಮರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಚುನಾವಣೆ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಭಾಗದ ಜನರಿಗೆ ಅವ್ರ ವಿ ಎಸ್ ಎಲ್ ಯಾರ್ಯಾರು ಅದನ್ನು ನಂಬಿ, ನೀವೆಲ್ಲರೂ ಕೂಡ 10 ವರ್ಷ ರಾಘವೇಂದ್ರಂಗೆ ಸಂಸದರಾಗಿ ಮಾಡಿದ್ರಿ, ನಂಬಿಕೆ ವಿಶ್ವಾಸನ ಇಟ್ಕೊಂಡ್ರಿ. ಯಾಕೆಂದರೆ ಬಂದು ಹೋದಾಗೆಲ್ಲ ಪಾಪ ಜನರು ನಂಬ್ತಾರೆ, ನಾವು ಹೋಗಿ ಭಾಷಣ ಮಾಡಿ ನಾವೇನೋ ಕೇಳಿದಾಗ ಅದನ್ನು ನಂಬಿಕೊಂಡು ಅವರಿಗೆ ಸಹಕಾರ ಮಾಡೋದು ಶಿವಮೊಗ್ಗ ಜನತೆ ಪದ್ಧತಿ. ಆದರೆ ಇವ್ರು ಗೆದ್ದ ಮೇಲೆ ಮುಂಚೆ ಏನು ಮಾಡಿದರು ಅಂತಕ್ಕಂಥದ್ದು ಒಂದು, ಈಗೇನು ಮಾಡಿದ್ದಾರೆ, 1 ತಿಂಗಳೊಳಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಭಾಳ ಮುಖ್ಯ. ಅದು ಮಾಧ್ಯಮದವ್ರು ನೀವು ಹುಷಾರಾಗಿ ಇದನ್ನ ಗಮನಿಸಬೇಕಾಗತ್ತೆ. ಯಾಕೆಂದರೆ ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಒಂದು ಕೀರ್ತಿ, ವಿ ಎಸ್ ಎಲ್ ಅಂದರೆ ಇಡೀ ದೇಶದೊಳಗೆ ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯವರು ಇಲ್ಲಿ ಅದೇನೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂಥೇಳಿ ಎಷ್ಟೋ ಜನರು ನಾಗಮಂಗಲ ಆ ಕಡೆ ಭಾಗದವರು ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಬಂದರು ಇದನ್ನು ನಂಬಿಕೊಂಡು. ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡೋದಾಗಲಿ. ಯಾಕೆಂದರೆ ಏನಾಗ್ತದೆ, ಅದಾದ ಮೇಲೆ ರಾಘವೇಂದ್ರ ಅವರ ಸಾಧನೆ ಏನು ಅಂತೇಳಿ ಹೇಳ್ತೀನಿ ಸುಮಾರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.